ಹಿಂಗ ನನಗೆ ಹಿಂದ ಮುಂದ ನೀವು ಯಾರಾದ್ರೆ ನೀವು ನಾಟಿ ಮಾಡ್ಕೊಂಡಿರಿ ಅಂದ್ರೆ ನನ್ನ ಪ್ರೊಸೀಜರ್ ನೀವು ಫಾಲೋ ಮಾಡ್ಕೊಂಡು ಹೋದ್ರೆ ಏನಾಗತೈತಿ, ಕಬ್ಬು ಹೆಂಗೆ ಬೆಳೆದು ಬರ್ತೈತಿ ಅನ್ನೋದು ಅದು ನಿಮಗೆ ಗೊತ್ತಾಗ್ತೈತಿ. ಈ ನೀರು ಹಾಸ್ಕೊಂಡು ಬಳಕ ನಾ ಏನು ಮಾಡ್ರಿ, ಇವು ಎರಡೂ ಮಿಕ್ಸ್ ಮಾಡಿ 8 ಡಬ್ಬಿ ಮಾಡೇನ್ರಿ. ನಮ್ಮ ಕಬ್ಬು ಎಷ್ಟೇ ಚಂದಾಗಿದ್ರು ನಾವು ತಿಂಗಳೊಳಗೆ ಕಮ್ಮಿ ಡೋಸ್ ಮಾಡಿ ನಾವು ಎಲ್ಲದಕ್ಕೂ ಇದನ್ನು ಔಷಧಿ ಸಿಂಪಡಣೆ ಮಾಡಬಹುದು. ಹಾಯ್ ಫ್ರೆಂಡ್ಸ್, ವಾಲಿ ವಿಲೇಜ್ ಲೈಫ್ ಕನ್ನಡವಲಾಗಿ ನೋಡುತ್ತಿರುವ ನನ್ನ ಎಲ್ಲ ರೈತ ಬಾಂಧವರಿಗೂ ನನ್ನ ನಮಸ್ಕಾರಗಳು. ಇವತ್ತಿನ ವಿಡಿಯೋದಾಗ್ರಿ ತ್ರಿಭುಜ ಆಕಾರದ ಕಬ್ಬು ನಾಟಿ ಮಾಡುವ ವಿಧಾನ ಮೂರನೇ ಭಾಗ ರೀ ಇದೆ. ಈ ಮೂರನೇ ಭಾಗ ಯಾಕಂದ್ರೆ ಒಂದು ತಿಂಗಳ ಆತ್ರಿ, ಈ ಒಂದು ತಿಂಗಳದಾಗ ನಾ ಏನೇನು ಕೆಲಸ ಮಾಡಿದನ್ನು ಕಬ್ಬಿಣಗನ್ನೋದ ಈ ವಿಡಿಯೋದಾಗ ತೋರಿಸ್ಕೊಡ್ತೀನಿ ರೀ. ಈ ವಿಡಿಯೋ ನೋಡಿಕೆ ಮುಂಚೆತ ನನ್ನ ಚಾನಲ್ ಯಾರಾದರೂ ಹೊಸಬರಾಗಿದ್ದೀರಂದ್ರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಅವ್ರು ನೋಡ್ಕೊಳ್ಳಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ಅವ್ರು ನನ್ನ ಚಾನಲ್ ಸರಿಯಾಗಿ ನೋಡಲಿಲ್ಲ ಅಂದ್ರೆ ಚಾನಲ್ ಹಿಂದೆ ಬೀಳ್ತೈತ್ರಿ. ನಾ ಹಾಕುವಂಥ ವಿಡಿಯೋ ನಿಮ್ಗೆ ಸರಿಯಾಗಿ ಬರೋದಿಲ್ಲ. ನಾನು ಎಷ್ಟು ಜನ ಸಬ್ಸ್ಕ್ರೈಬರ್ ಅದರಲ್ಲ ಅಷ್ಟು ಜನ ನನ್ನ ವಿಡಿಯೋ ಸರಿಯಾಗಿ ನೀವು ನೋಡ್ಕೊಂಡ್ರಿ ಅಂದ್ರೆ ಇನ್ನೂ ಮುಂದೆ ಎಷ್ಟೋ ನಮ್ಮ ರೈತರಿಗೆ ನನ್ನ ವಿಡಿಯೋ ಯೂಟ್ಯೂಬ್ ಕಳಿಸ್ತದ್ರಿ. ಅದಕ್ಕೆ ನನ್ನ ಚಾನಲ್ ನೋಡ್ರಿ 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 ಅನ್ನೋದ್ರಿ. ನನಗೆ ಇಷ್ಟ ಬರುವಂಥ ವಿಡಿಯೋನ ಹಾಕಿರ್ತೇನೆ ರೀ. ಎಲ್ಲ ರೈತಕ್ಕೆ ವಿಡಿಯೋನ ಇರ್ತಾವೆ. ನನ್ನ ಸಬ್ಸ್ಕ್ರೈಬರ್ ಎಷ್ಟು ಮಂದಿ ಇದರಲ್ಲ ನಿಮಗೆ ದಯಮಾಡಿ ಹೇಳ್ತೂ ನನ್ನ ವಿಡಿಯೋ ನೀವು ನೋಡ್ರಿ. ನೀವು ಹಂಗೆ ಹಿಂದೆ ಹೋಗಿದ್ರಿ ಅಂದ್ರೆ ಯೂಟ್ಯೂಬ ನನ್ನ ವಿಡಿಯೋ ಮುಂದೆ ಕಳಿಸೋದಿಲ್ಲ, ಇನ್ನೂ ಉಳಿದಂಥ ನಮ್ಮ ರೈತರಿಗೆ ಹೆಲ್ಪ್ಫುಲ್ ಆಗೋದಿಲ್ಲ. ನಿಮ್ಮಿಂದನೇ ನನ್ನ ಚಾನಲ್ ಇಷ್ಟು ಮುಂದೆ ಹೋಗೈತಿ. ಮತ್ತು ಯಾಕೆ ಲೇಟ್ ಮಾಡೋದ, ಶುರು ಮಾಡೋಣ ಬರೀ, ನನ್ನ ವಿಡಿಯೋ ನೀವು ನೋಡ್ರಿ. ರೈತ ಬಾಂಧವರೇ, ಈ ಒಂದು ತಿಂಗಳದಾಗ ನಾ ಏನೇನು ಈ ಕಬ್ಬಿಗೆ ಮಾಡಿದ್ರು ಅನ್ನೋದು ನೀವು ಕಂಟಿನ್ಯೂ ನೋಡ್ಕೋತ ಹೋದನಂದ್ರೆ ನೀವು ಏನಾರು ಒಂದು ಮಾಡಿದ್ರೆ ಈ ರೀತಿ ನೀವು ಮಾಡ್ಕೋಬಹುದು. ನಾ ಕರೆಕ್ಟ 20-21 ದಿವಸಕ್ಕೆ ಒಂದು ಚೀಲ ಯೂರಿಯಾ ಈ ಕಬ್ಬಿಗೆ ನಾ ಕೊಟ್ಟನ್ರಿ. 21 ದಿವಸಿಗೆ ಯೂರಿಯಾ ಕೊಟ್ಟ ಮೇಲೂತ ಕರೆಕ್ಟ ಒಂದು ತಿಂಗಳ ಆಗೋರೊಳಗೆ ನಾನು ಒಂದು ಕಸ ತೆಗ್ಸೇನ್ರಿ. ನಾ ಈ ಸಲ ಔಷಧಿ ಸಿಂಪಡಣೆ ಮಾಡಿಲ್ರಿ, ಹೆಚ್ಚಿಗೆ ಔಷಧಿ ಸಿಂಪಡಣೆ ಮಾಡಬಾರ್ದು. ಅದಕ್ಕೆ ನಾನು ಕಸ ತಕ್ಕೊಂಡ್ರಿ. ಇಲ್ಲಿ ನೋಡ್ರಿ ನೀವೀಗ ಕಸ ಯಾವ ರೀತಿ ತೆಗೆಯತ್ತಾರೋ, ಕಸ ತೆಗೆದ್ರೆ ಒಂದು ಏನು ಲಾಭ ಐತೆ ಅಂದ್ರೆ ರೀ, ಕಸ ತೆಗೆದಾಗ ಮ್ಯಾಲಿನ ಮಣ್ಣು ಅಂದ್ರೆ ಹೊಸದಾಗ್ತತಿ, ಕುರುಪಿ ಆಡ್ತತಿ, ಇದ್ದದೆಲ್ಲ ಕಸ ಹಸನಾಗ್ತತಿ. ಮತ್ತು ನಮ್ಮ ಕಬ್ಬು ಜರ ಎಲ್ಲಿ ಮುಚ್ಚಿಲ್ಲ, ಏನೊಂದು ಮ್ಯಾಲ್ದವು ಮತ್ತು ಒಳಗೂ ಹೋಗಿಲ್ಲ ಹೊರಗೂ ಹೋದ ಅನ್ನೋ ಟೈಮ್ದಾಗ ಈ ಮಣ್ಣು ಏನು ಮಾಡ್ತತಿ ರೀ, ನಮ್ಮ ಕಬ್ಬಿನ ಮ್ಯಾಲೆ ಬೀಳ್ತತಿ. ಬಿದ್ದಾಗ ಕಬ್ಬು ಒಂದು ಒಣಗೋದಿಲ್ಲ, ಅಚಾನಕ್ ನಮ್ಮ ಕಬ್ಬು ಮ್ಯಾಲಿತ್ತು ಅಂದ್ರೆ ಕಬ್ಬು ಒಣಗೋದಿಲ್ಲ, ಸರಿಯಾಗಿ ಆಗ್ತದ್ರಿ. ಭಾಳ ಒಳಗಿತ್ತಂದ್ರೆ ನಾಟೋದಿಲ್ಲ, ಮ್ಯಾಲಿತ್ತಂದ್ರೆ ಒಣಗೋದಿಲ್ಲ. ಈ ಟೈಮ್ದಾಗ ನಾವು ಕಸ ತಕ್ಕೊಂಡ್ರೆ ಹೊಸ ಮಣ್ಣಾಗ್ತತಿ, ಕುರಿಪಿ ಆಡಿದಂಗೆ ಆಗ್ತತಿ, ಹದ ಆಗ್ತತಿ, ಕಬ್ಬಿಗೆ ಚಲೋ ಆಗ್ತತಿ, ಫಸ್ಟ್ ಕ್ಲಾಸ್ ಕಬ್ಬು ಎದ್ದು ಬರ್ತದ್ರಿ. ಅದಕ್ಕೆ ಕಸ ತಕ್ಕೋಬೇಕು. ಔಷಧ ಹೊಡೆದು ಅಂದ್ರೆ ಹೆಂಗೆ ಮಣ್ಣು ಐತೆ ಹಂಗೆ ಮಣ್ಣು ಇರ್ತತಿ, ಕಸ ಅಂತೂ ಹೋಗ್ತತಿ, ಆದ್ರೆ ಕಬ್ಬಿಗೆ ಹಿತ ಆಗೋದಿಲ್ರಿ. ಅದಕ್ಕೆ ನಾನು ಸರಿಯಾಗಿ ಔಷಧ ಸಿಂಪಡಣೆ ಮಾಡೋದಿಲ್ಲ. ಯಾವಾಗ್ರೆ ಒಂದು ಸಲ ಮಾಡ್ತೇನೆ ರೀ, ಇಲ್ಲಂದ್ರೆ ನಾ ಕಸ ತಕ್ಕೋತಾನೆ. ಅದಕ್ಕಾಗಿ ವೀಕ್ಷಕರೆ ನಿಮಗೆ ಹೇಳೋದು, ಯಾವಾಗ್ರೆ ಒಂದು ಸಲ ನಾವು ಔಷಧಿ ಮಾಡೋದು ಒಳ್ಳೇದ, ಇಲ್ಲಂದ್ರೆ ಕಸ ತಕ್ಕೋಬೇಕ್ರಿ. ಈ ಒಂದು ತಿಂಗಳದಾಗ ಕಸ ಯಾಕಿಷ್ಟು ಬತ್ತಂದ್ರೆ ನಾ ತುಪ್ಪಿ ಗೊಬ್ಬರ ಕಡ್ದನ್ರಿ. ತುಪ್ಪಿ ಗೊಬ್ಬರ ಕಡ್ದಾಗ ನಾವು ಎಷ್ಟೇ ಗೊಬ್ಬರ ಮಾಡ್ಕೊಂಡ್ರು ಅಚಾನಕ್ ಬೀಜ ಅದು ಉಳಿದಿರ್ತಾವೆ, ಹೆಚ್ಚಾಗಿ ಕಸ ಆಗ್ತತಿ. ಅದಕ್ಕೆ ಇದೊಂದು ಸಲ ನಾ ಕಸ ತೆಗೆದನ್ರಿ. ಇನ್ನೊಂದ್ರೆ ರೈತ ಬಾಂಧವ್ರಿ, ಕಸ ತೆಗೆದುಕೊಂಡ ನೀರು ಬಿಡಬಾರ್ದ್ರಿ. ಕಮ್ ಸೆ ಕಮ್ ಒಂದು ದಿವಸ ಗ್ಯಾಪ್ ಕೊಡಬೇಕು. ಯಾಕಂದ್ರೆ ಹುಲ್ಲ ಆಗಲಿ ಇಲ್ಲ ಹಬ್ಬು ಕಸ ಆಗಲಿ ಯಾವ ಕಸ ಇದ್ರೂ ಸ್ವಲ್ಪ ಬಿಸಿಲು ಬಡದ ಒಣಗಬೇಕ್ರಿ. ಅದು ಅಚಾನಕ್ ನಾವು ಕಸ ತೆಗೆದೀವಿ ಪಟ್ನ ನೀರು ಬಿಟ್ಟಿವಿ ಅಂದ್ರೆ ಅದು ಒಣಗೋದಿಲ್ರಿ, ಪಟ್ನ ಏನು ಮಾಡ್ತತಿ ಅದು ಬೇರೆ ಹತ್ಕೊಂಡು ಬಿಡ್ತತಿ, ಮುಂದೆ ನಮಗೆ ಕಸ ಹೆಚ್ಚಾಗ್ತದ್ರಿ. ಹೀಗಾಗಿ ಕಸ ತೆಗೆದ ಮೇಲೊತ್ತ ಒಂದು ದಿವಸ ಗ್ಯಾಪ್ ಕೊಡಬೇಕ್ರಿ. ಅಂದಾಗ ನಮ್ಮ ಹೊಲ ಎಲ್ಲ ಹಸನಾಗ್ತದ್ರಿ. ಕಸ ತಕ್ಕೊಂಡ ಮೇಲೊತ್ತ ನಾ ಏನು ಮಾಡ್ರಿ, ಮತ್ತೆ ಇನ್ನೊಂದು ಚೀಲ ಯೂರಿಯಾ ಒಂದು ತಿಂಗಳೊಳಗೆ ಕೊಡುವಂಥ ಡೋಸ ಇನ್ನೊಂದು ಚೀಲ ಯೂರಿಯಾ ಕೊಟ್ಟೇನ್ರಿ. ಯೂರಿಯಾ ಕೊಟ್ಟ ಕ್ಲಾಸ ನೀರು ಹಾಸ್ಕೊಂಡ್ರಿ. ಈ ನೀರು ಹಾಸ್ಕೊಂಡು ಬಳಕ ನಾ ಏನು ಮಾಡ್ರಿ, ನೀರು ಹಾಸ್ಕೊಂಡು ಬಳಕ ನನ್ನ ಕಬ್ಬು ಒಂದು ತಿಂಗಳದಾಗ ಸುಳಿಸಾಯ ಆಗತ್ತೆ. ಯಾಕೆ ಸುಳಿಸಾಯ ಆಗತಿತ್ತು, ಬಿಸಿಲು ದಿನ ಬೇರೆ ಅರಗವಾಗಿ ಏನೋ ಪ್ರಾಬ್ಲಮ್ ಆಗಿ ಇದ್ರಾಗ ಸುಳಿಸಾಯಕತ ಅಂದರೆ ನಾ ಏನು ಔಷಧ ಮಾಡ್ರಿ, ಕ್ಲೋರೋಪ್ಯಾರಿಪಾಸ್ 50 EC ಪ್ಲಸ್ ಸೈಪರ್ ಮೇತ್ರಿನ 1/2 ಲೀಟರ್ ತಂದಿನ್ರಿ. ಅಸ್ಪೇಟ 75% SP 100 ಗ್ರಾಮ್ ತಂದಿನ್ರಿ. ಇವು ಎರಡೂ ಮಿಕ್ಸ್ ಮಾಡಿ 8 ಡಬ್ಬಿ ಮಾಡೇನ್ರಿ. ಇದನ್ನು 8 ಡಬ್ಬಿ ಮಾಡಿ ಸರಿಯಾಗಿ ನಾ ಸಿಂಪಡಣೆ ಮಾಡೇನ್ರಿ. ಮತ್ತು ತೆಳಗು ಬೀಳುವಂಗೆ ಮಾಡಿ ಮತ್ತು ಇನ್ನೊಂದು ನೀರು ನಾ ಹಾಸೇನ್ರಿ. ಯಾಕೆ ಇನ್ನೊಂದು ನೀರು ಹಾಸಿನಿ ಅಂದ್ರೆ ಅಚಾನಕ್ ಏನಾದ್ರು ದೊಣ್ಣೆ ಹುಳಿದಾಗಲಿ ಇಲ್ಲ ಏನೋ ಪ್ರಾಬ್ಲಮ್ ಆದ್ರೂ ಸಹಿತ ಈ ಔಷಧಕ್ಕೆ ಕಂಟ್ರೋಲ್ ಆಗ್ತೈತೆ ಅಂತ ಹೇಳಿ ಎಲ್ಲದಕ್ಕೂ ಆತಂತ ಹೇಳಿ ಇದನ್ನೆಲ್ಲ ಇಷ್ಟು ಮಾಡೇನ್ರಿ. ಇಷ್ಟು ಮಾಡಿದ ಬಳಿಕ ಈ ಒಂದು ತಿಂಗಳದ ಕಂಪ್ಲೀಟ್ ಆತ್ರಿ. ಇನ್ನೊಂದು ರೀ, ನಮ್ಮದು ಸುಳಿ ಸಾಯಕತ್ರನ ನಾವು ಈ ಔಷಧ ಮಾಡಬೇಕು, ಇಲ್ಲಂದ್ರೆ ಮಾಡಬಾರ್ದು. ಹಂಗೇನಿಲ್ರಿ, ಸುಳಿ ಸಾಯಲಿ ಸುಳಿ ಸಾಯಿಲ್ದ ಇರಲಿ, ನಮ್ಮ ಕಬ್ಬು ಎಷ್ಟೇ ಚಂದಾಗಿದ್ರು ನಾವು ತಿಂಗಳೊಳಗೆ ಕಮ್ಮಿ ಡೋಸ್ ಮಾಡಿ ನಾವು ಎಲ್ಲದಕ್ಕೂ ಇದನ್ನು
ಔಷಧಿ ಸಿಂಪಡಣೆ ಮಾಡಬಹುದ್ರಿ. ಯಾಕ್ರಿ ರೈತ ಬಾಂಧವ್ರೆ, ನೀ ಯಾಕೆ ಸ್ಟೆಪ್ ವೈಸ್ ತೋರ್ಸಾಕತ್ತಾನಂದ್ರ, ಸ್ಟೆಪ್ ವೈಸ್ ಸ್ಟೆಪ್ ವೈಸ್ ಇಲ್ಲಾರ್ಕ ನಮ್ಮ ರೈತ ಬಾಂಧವರಿಗೆ ಹೊಸ ರೈತಕ್ಕೆ ಮಾಡೋರಿಗೆ ಏನು ಗೊತ್ತಾಗಲಾರ್ಕ. ಇದನ್ನ ಸ್ಟೆಪ್ ವೈಸ್ ಸ್ಟೆಪ್ ಮಾಡೇನ್ರಿ, ನಾ ತಿಂಗಳೊಳಗನ ಏನೇನು ಕೆಲಸ ಮಾಡ್ಕೊಂಡು ಅನ್ನೋದು ಈ ಮೂರನೇ ಭಾಗದಾಗ ತೋರಿಸೇನ್ರಿ. ಮತ್ತೆ ಈಗ ಹಿಂದಿನ ಏನು ಎರಡು ಭಾಗದವ್ರಲ್ಲ ನೀವು ನೋಡ್ಕೊಂಡಿಲ್ಲ ಅಂದ್ರೂ ಲಾಸ್ಟ್ ನಾ ಸ್ಕ್ರೀನ್ದಾಗ ಕೊಟ್ಟಿರ್ತೇನ್ರಿ. ಈ ಸ್ಕ್ರೀನ್ದಾಗ ನೋಡ್ಕೊಂಡು ನೀವು ಟಚ್ ಜರ ಮಾಡಿರಿಂದ ಆ ವಿಡಿಯೋ ನೋಡ್ಬೋದ್ರಿ. ಇದು ಬರ್ಬರ್ತ ನಾ ಪ್ಲೇ ಲಿಸ್ಟ್ ನಾ ಹಾಕ್ತೇನ್ರಿ. ಇಲ್ಲಿ ತನಕ ನೀವು ನೋಡ್ಕೊಂಡ್ರಿ, ಕಬ್ಬಂತೂ ಚೆನ್ನಾಗೈತಿ. ಇನ್ನು ಮುಂದೆ ಹೆಂಗೆ ಬರ್ತೈತಿ ತ್ರಿಭುಜ ಆಕಾರದ ಕಬ್ಬು ನಾಟಿ ಮಾಡುವ ವಿಧಾನ ನೀವು ನೋಡ್ಕೊತ ಹೋಗ್ರಿ. ಹಿಂಗೆ ನನಗೆ ಹಿಂದ ಮುಂದೆ ನೀವು ಯಾರ್ಯಾರು ನೀವು ನಾಟಿ ಮಾಡ್ಕೊಂಡಿರಿ ಅಂದ್ರೆ ನನ್ನ ಪ್ರೊಸೀಜರ್ ನೀವು ಫಾಲೋ ಮಾಡ್ಕೊಂಡು ಹೋದ್ರೆ ಏನಾಗತೈತಿ, ಕಬ್ಬು ಹೆಂಗೆ ಬೆಳೆದು ಬರ್ತೈತಿ ಅನ್ನೋದು ಅದು ನಿಮಗೆ ಗೊತ್ತಾಗ್ತೈತಿ. ಆಯ್ತ್ರಿ ರೈತ ಬಾಂಧವ್ರೆ, ಇಷ್ಟೆಲ್ಲ ಕೆಲಸ ಮಾಡ್ಕೊಂಡು ಬಳಕ ನಾನು ಇದಕ್ಕೆ ಡ್ರಿಪ್ ಲೈನ್ ಹಾಕೇನ್ರಿ. ಆಲ್ರೆಡಿ ನಾ ಡ್ರಿಪ್ ಲೈನ್ ಹಾಕೋದೆಲ್ಲ ನೀವು ವಿಡಿಯೋ ನೋಡಿದ್ದೀರಿ, ಆದ್ರೂ ಇದೊಂದ್ಸಲ ತೋರಿಸ್ತು ನೋಡ್ರಿ. ಇಲ್ಲಿ ಡ್ರಿಪ್ ಲೈನ್ ಎಲ್ಲ ಹಾಕೊಂಡು ಕರೆಕ್ಟ್ ನಾನು ಸಾಲ ಸಾಲ ಬಿಟ್ಟೇನ್ರಿ. ಡ್ರಿಪ್ ಲೈನ್ಗೆ 8,000 ರೂಪಾಯಿ ಖರ್ಚಾಗೈತ್ರಿ. ಈಗ ನೀವು ತೋರ್ಸಾತ ನೋಡ್ರಿ, ಇದು ಡ್ರಿಪ್ ಲೈನ್ ಹಾಕೊಂಡು ಈ ಮೂರನೇ ಭಾಗದಾಗ ಏನೇನು ಮಾಡಿ ಅನ್ನೋದು ನೋಡೇರಿ. ಇನ್ನು ನಾಲ್ಕನೇ ಭಾಗದಾಗ ಏನು ಮಾಡ್ತು ಅನ್ನೋದು ಮುಂದಿನ ವಿಡಿಯೋದಾಗ ಹೇಳಿಕೊಡ್ತೇನ್ರಿ. ಮತ್ತು ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊರಿ. ನಾ ಹಾಕುವಂಥ ವಿಡಿಯೋ ನೋಡ್ತಾ ಇರ್ರಿ, ನಿಮ್ಮ ಗೆಳೆಯರಿಗೂ ಶೇರ್ ಮಾಡಿರಿ. ಅವರು ಇದನ್ನು ನೋಡ್ಕೊಂಡು ಏನರ ಕಮ್ಮಿ ಜಾಸ್ತಿ ಇದ್ರೆ ತಿಳ್ಕೊಂಡು ಮುಂದಾಗಲಿ ಅಂತ ಹೇಳಿ ಈ ವಿಡಿಯೋ ಮುಗಿಸ್ತೇನೆ ರೀ. ಆಯ್ತು ರೀ ರೈತ ಬಾಂಧವರೇ, ಹೋಗಿ ಬರೋಣ್ರಿ. ಜೈ ಹಿಂದ್.